ಸರೋವರ ಈಗ ನಾನು ಬಂದಿರೋದು ತುಂಬಾ ದೊಡ್ಡದಾಗಿರೋ ಸರೋವರ. ಏಷ್ಯಾದಲ್ಲಿಯೇ ದೊಡ್ಡದಾಗಿರೋ ಸರೋವರ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಆಮೇಲೆ ಅದರ ಮಧ್ಯದಲ್ಲಿರೋದು ಸರ್ವೇಶ್ವರ ದೇವಸ್ಥಾನ, ಅಂದರೆ ಈಶ್ವರನ ದೇವಸ್ಥಾನ ಇದೆ. ತುಂಬಾ ಚಿಕ್ಕದಾಗಿರೋ ದೇವಸ್ಥಾನ, ಆದರೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ಅದರ ಮೇಲೆ ಶಿವಲಿಂಗದ ಮೇಲೆ ಶಿವನ ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ, ಅದನ್ನು ಕೂಡ ನೋಡಬಹುದು. ಪಾಂಡವರ ವಂಶದಲ್ಲಿ ತುಂಬಾ ಹಳೆ ಕಾಲದ ರಾಜ ಇದ್ದ ಕುರು. ಆ ಕುರು ಒಂದು ದಿನ ಈ ಕ್ಷೇತ್ರದಲ್ಲಿ ಉಳುಮೆ ಮಾಡ್ತಾ ಇದ್ದ. ನೇಗಿಲು ತಗೊಂಡು ಮತ್ತೆ ಬೀಜಗಳು ಅಂತ ಉಳುಮೆ ಮಾಡ್ತಿರುವಾಗ ಬೀಜಗಳೆಲ್ಲ ಮುಗಿದು ಹೋಗುತ್ತಂತೆ. ಆಗ ಅವನು ತನ್ನ ಮಾಂಸವನ್ನೇ ಕಟ್ ಮಾಡಿ ಇದರಲ್ಲಿ ಹಾಕಿ ಮತ್ತೆ ತನ್ನ ರಕ್ತದಿಂದ ಅದಕ್ಕೆ ನೀರೆರೆದು ಆ ತರ ಎರೆದು ಉಳುಮೆ ಮಾಡಕ್ ಶುರು ಮಾಡ್ತಾನೆ. ಆಗ ಇಂದ್ರದೇವ ಪ್ರತ್ಯಕ್ಷನಾಗಿ ನನಗೆ ಏನ್ ಬೇಕು ಅಂತ ಕೇಳ್ತಾನೆ. ಆಗ ಅವನು ನನಗೇನು ಬೇಡ, ಆದ್ರೆ ಈ ಕ್ಷೇತ್ರದಲ್ಲಿ ಬಂದಿರೋ ಜನ ಅನ್ನೋದಕ್ಕಿಂತ ಇಲ್ಲಿ ಸತ್ತಿರೋರು ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ರಕ್ತವನ್ನು ಹರಿಸಿದವರಿಗೆ ಸ್ವರ್ಗಗತಿ ಪ್ರಾಪ್ತಿಯಾಗಲಿ ಅಂತ ಕೇಳ್ತಾನೆ. ಸೊ ಅಂದಿನಿಂದ ಇದು ಕುರುಕ್ಷೇತ್ರ ಅಂತ ಆಯ್ತು. ಕುರುವಿನ ಕ್ಷೇತ್ರ, ಕುರುಕ್ಷೇತ್ರ ಹೀಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಕುರುಕ್ಷೇತ್ರ. ಯಾಕೆಂದ್ರೆ ನಿನ್ನೆ ನಾನು ಸ್ವಲ್ಪ ವಿಡಿಯೋಗಳನ್ನ ಮಾಡಿದ್ದೆ, ತೋರಿಸಿದ್ದೀನಿ. ರಾತ್ರಿ ಇಲ್ಲಿಗೆ ಬಂದು ಆರತಿ ಕೂಡ ನೋಡ್ಕೊಂಡು ಹೋಗಿದ್ವಿ. ಮತ್ತೆ ಈ ದಿನ ಇನ್ನೂ ಸ್ವಲ್ಪ ಪ್ಲೇಸಸ್ ಇಲ್ಲಿ ಉಳಿದಿದೆ ಅಂತ ಗೊತ್ತಾಯ್ತು, ಅಥವಾ ನಿನ್ನೆ ನೋಡೋಕ್ಕಾಗಿರ್ಲಿಲ್ಲ, ಹಾಗಾಗಿ ನಾನು ಮತ್ತೆ ಇಲ್ಲಿಗೆ ಬಂದಿದ್ದೆ. ಮತ್ತೆ ಬ್ರಹ್ಮ ಸರೋವರ ಇದು ಇಲ್ಲಿರೋ ದುರ್ಯೋಧನನ ತೊಡೆಯನ್ನ ಭೀಮ ಮುರಿಯೋ ಸ್ಥಳ ಕೂಡ ಇದು. ಯಾಕಂದ್ರೆ ದುರ್ಯೋಧನ ಇದರಲ್ಲಿ ಅಡಗಿಕೊಳ್ತಿರ್ತಾನೆ. ಆನಂತರ ಈ ಬ್ರಹ್ಮ ಸರೋವರದ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳಬೇಕು ಅಂತಂದ್ರೆ, ಪೌರಾಣಿಕ ಹಿನ್ನೆಲೆಯಲ್ಲಿ ಇಲ್ಲಿ ಬ್ರಹ್ಮನೇ ಈ ಸರೋವರನ ಉತ್ಪತ್ತಿ ಮಾಡಿದ್ದ, ಮತ್ತೆ ಇಲ್ಲಿ ಯಜ್ಞವನ್ನು ಮಾಡಿ ಮತ್ತೆ ಸೃಷ್ಟಿಯ ಉತ್ಪತ್ತಿ ಮಾಡಿದ, ಹಾಗಾಗಿ ಇದು ಬ್ರಹ್ಮ ಸರೋವರ ಅಂತಾಯ್ತು. ಆನಂತರ ಕೃಷ್ಣ ಪಾಂಡವರು ಅವರು ಕೂಡ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿದ್ರು. ಇಲ್ಲಿ ಸೂರ್ಯಗ್ರಹಣದ ಬಗ್ಗೆ ತುಂಬಾ ನಂಬಿಕೆ ಇದೆ. ಸೂರ್ಯಗ್ರಹಣದ ದಿನ ಲಕ್ಷಾಂತರ ಜನರು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ. ಹೇಗೆ ಅಂದ್ರೆ, ಸೂರ್ಯಗ್ರಹಣದ ದಿನ ಮಾಡಿದ ಸ್ನಾನ 1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರುತ್ತೆ ಅನ್ನೋದೊಂದು ನಂಬಿಕೆ. ಆನಂತರ ಕೃಷ್ಣ ಕೂಡ ದ್ವಾಪರ ಯುಗದ ಅಂತ್ಯದಲ್ಲಿ ಕೃಷ್ಣ ಕೂಡ ತನ್ನ ಎಲ್ಲಾ ಕುಟುಂಬದವರೊಂದಿಗೆ ಬಂದು ಸೂರ್ಯ ಗ್ರಹಣ ಇದ್ದಾಗ ಇಲ್ಲಿ ಬಂದು ಸ್ನಾನ ಮಾಡಿದ್ದಂತೆ. ಹಾಗಾಗಿ ಇದೊಂದು ಬ್ರಹ್ಮ ಸರೋವರ, ತುಂಬಾ ದೊಡ್ಡದಾಗಿರೋ ಸರೋವರ ಇದೆ. ನೋಡಿದ ಕಡೆಯಲ್ಲೆಲ್ಲ ಸ್ವಲ್ಪ ಭಾಗದಲ್ಲಿದೆ, ಮತ್ತೆ ನಡುವೆ ಒಂದು ಬ್ರಿಡ್ಜ್, ಮತ್ತೆ ಅಲ್ಲಿ ದೇವಸ್ಥಾನ. ಈ ಸೆಂಟರ್ನಲ್ಲಿ ಇರೋದು ಸರ್ವೇಶ್ವರ ಮಹಾದೇವ ದೇವಸ್ಥಾನ, ಅಂದ್ರೆ ಈಶ್ವರನ ದೇವಸ್ಥಾನ ಇದೆ. ಆನಂತರ ಏಷ್ಯಾದಲ್ಲಿಯೇ ಇದು ದೊಡ್ಡದಾಗಿರೋ ಸರೋವರ ಅಂತ ಕೂಡ ಹೇಳ್ತಾರೆ. ಭಾರತದ ಎಲ್ಲ ಪೇಂಟಿಂಗ್ಸ್, ಈ ಬ್ರಹ್ಮ ಸರೋವರದ ಬಗೆಗಿನ ಕಥೆಗಳ ಪೇಂಟಿಂಗ್ಸ್ ಎಲ್ಲ ಸುತ್ತಲೂ ಕೂಡ ಹಾಕಿದ್ದಾರೆ. ಆನಂತರ ತುಂಬಾ ಕ್ಲೀನ್ ಆಗಿದೆ. ಮಾತ್ರ ಈ ಕಡೆ ಕೆಲವಾರು ವರ್ಷಗಳ ಕೆಳಗೆ ನಾವು ಬಂದಿದ್ವಿ ಇಲ್ಲಿ ಇದೇ ಬ್ರಹ್ಮ ಸರೋವರಕ್ಕೆ, ಅವಾಗ ನಿಜವಾಗ್ಲೂ ಇಷ್ಟೊಂದು ಮೇಂಟೆನೆನ್ಸ್ ಇರಲಿಲ್ಲ, ಆದರೆ ಈಗ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಕೂಡ ಗಲೀಜಿಲ್ಲ ನೀರಲ್ಲಾದ್ರೂ, ಮತ್ತೆ ಹೊರಗಡೆ ಕೂಡ. ಆನಂತರ ಈ ಕಡೆ ಸ್ವಲ್ಪ ದೇವಸ್ಥಾನಗಳೆಲ್ಲ ಇದ್ದಾವೆ, ಮತ್ತೆ ಗೀತೋಪದೇಶದ ಒಂದು ಮೂರ್ತಿ ಕೂಡ ಇದೆ, ಅದನ್ನು ಕೂಡ ನೋಡೋಕೆ ಹೋಗೋಣ. ಈಗ ದ್ರೌಪದಿ ಕೂಪ, ಅಂದ್ರೆ ದ್ರೌಪದಿಯ ಬಾವಿ. ಯಾವಾಗ ಮಹಾಭಾರತದ ಯುದ್ಧ ಆಗುತ್ತೋ ಆಗ ದ್ರೌಪದಿ ತನ್ನ ಕೂದಲನ್ನ ದುಶ್ಯಾಸನನ ರಕ್ತದಲ್ಲಿ ಹಚ್ಚಿ ತೊಳಿತೀನಿ ಅಂತ ಹೇಳಿರ್ತಾಳೆ. ಆಗ ಭೀಮ ಅದನ್ನ ಅವಳ ಆಸೆಯನ್ನು ಪೂರೈಸ್ತಾನೆ. ದುಶ್ಯಾಸನ ರಕ್ತದಲ್ಲಿ ಅವಳು ತನ್ನ ಕೂದಲನ್ನು ತೊಳೆದಾದ್ಮೇಲೆ ಅದನ್ನ ಕ್ಲೀನ್ ಮಾಡೋಕೆ ಅಂತ ಈ ಬಾವಿಯಲ್ಲಿ ನೀರನ್ನ ಯೂಸ್ ಮಾಡಿದ್ಲಂತೆ. ಈಗಲೂ ಕೂಡ ಈ ಬಾವಿ ಹಾಗೆ ಇದೆ. ಇದು ಮೇಲ್ಗಡೆ ಆಕ್ಚುಲಿ ಖಟು ಶ್ಯಾಮ್ಜಿ ಅನ್ನೋ ದೇವರ ದೇವಸ್ಥಾನ. ಖಾಟು ಶ್ಯಾಮ್ ಅಂದ್ರೆ ಬರ್ಬರಿಕ ಅನ್ನೋ ಅವರ ಸ್ಟೋರಿ ಇದೆ ಅಲ್ಲಿ.
ಬ್ರಹ್ಮ ಸರೋವರದ ಸ್ವಲ್ಪ ಹಿಂದಿನ ಭಾಗದಲ್ಲಿ ಬರುತ್ತೆ. ಮೇಲ್ಗಡೆ ದೇವಸ್ಥಾನ ಹಾಗೂ ಕೆಳಗಡೆ ದ್ರೌಪದಿಯ ವೀರೋದು ಸಲ ಅನ್ಸುತ್ತೆ. ಆಗಿನ ಟೈಮಲ್ಲಿಯೂ ದ್ರೌಪದಿಗೆ ಆಗಿರುವಂತಹ ಅವಮಾನ ಎಷ್ಟು ಕೆಟ್ಟದಾಗಿರುವಂಥದ್ದು. ಅವಳೇನು ಸಾಧಾರಣ ಸ್ತ್ರೀಯಲ್ಲ, ಒಬ್ಬ ಮಹಾನ್ ರಾಜನ ರಾಣಿ ಅಂತ, ಪಾಂಡವರ ರಾಣಿ, ಮತ್ತೆ ದುರ್ಯೋಧನೂ ಕೂಡ ಸಂಬಂಧದಲ್ಲಿ ಅತಿಗೆ ಆಗ್ಬೇಕು, ಆದ್ರೂ ಕೂಡ ಅವಳಿಗೆ ಅಂತ ಅಪಮಾನ ಆಗಿರುತ್ತೆ. ಸೊ ನ್ಯಾಚುರಲಿ ಅವಳು ಅಂತ ಶಪಥ ಮಾಡಿರ್ತಾಳೆ, ಮತ್ತೆ ಆ ಶಪಥವನ್ನ ಪೂರೈಸಿಕೊಂಡಿರುವಂತಹ ಜಾಗ ಇದಾಗಿದೆ. ಇಲ್ಲಿ ಫ್ರೀ ಎಂಟ್ರಿ ಇದೆ, ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದು ಓಪನ್ ಇರುತ್ತೆ. ಇದು ಈಗ ನಾನು ಬಂದಿರೋದು ಖಾಟು ಶ್ಯಾಮ್ ದರ್ಬಾರ್. ದರ್ಬಾರ್ ಅಂದ್ರೆ ದೇವಸ್ಥಾನ ಅಥವಾ ಅವರಿರೋ ಸ್ಥಳ ಅಂತ. ಮತ್ತೆ ಇಲ್ಲಿ ಕಾತ್ಯಾಯಿನಿ ದೇವಸ್ಥಾನ ಇದೆ, ಮತ್ತೆ ಅದ್ರ ಎದುರುಗಡೆ ಹನುಮಾನ್ಜಿ ಮಂದಿರ, ಮತ್ತೆ ಕೆಲವೊಂದು ಘಾಟ್ಗಳೆಲ್ಲ ಮಾಡಿದ್ದಾರೆ. ರುಕ್ಮಿಣಿ ಘಾಟ್ ಅಥವಾ ಈ ತರದ ಘಾಟ್ಗಳೆಲ್ಲ ಸ್ನಾನಕ್ಕೋಸ್ಕರ ಮಾಡಿರೋಂಥದ್ದು. ಮತ್ತೆ ತುಂಬಾ ಗ್ರೀನ್ರಿ ಲಾನ್ ಎಲ್ಲ ಮಾಡಿದ್ದಾರೆ, ಮತ್ತೆ ತುಂಬಾ ಮರಗಳ ಗಿಡಗಳನ್ನೆಲ್ಲ ಹಚ್ಚಿದ್ದಾರೆ, ಹಾಗಾಗಿ ಪ್ಲೆಸೆಂಟ್, ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಬ್ರಹ್ಮ ಸರೋವರದಲ್ಲಿ ಬಂದಾಗ. ಇದು ಕೂಡ ಬ್ರಹ್ಮ ಸರೋವರದಲ್ಲಿ ಬರುವಂತಹ ನಡುವೆ ಒಂದು ಈ ರೀತಿಯ ಸ್ಟ್ಯಾಚು ಅಥವಾ ಪ್ರತಿಕೃತಿಯನ್ನು ಮಾಡಿದ್ದಾರೆ. ಕೃಷ್ಣಾರ್ಜುನರ ಸಂವಾದ ಭಗವದ್ಗೀತೆಯ ಉಪದೇಶ, ಮತ್ತೆ ಇದ್ರ ಸುತ್ತಲೂ ಇದು ಎಷ್ಟು ದೊಡ್ಡದಾಗಿರೋ ಬ್ರಹ್ಮ ಸರೋವರ ಇದೆಯಲ್ಲ, ಇದನ್ನ ಪ್ರದಕ್ಷಿಣೆ ಹಾಕಿದ್ರೆ ಇಡೀ ಕುರುಕ್ಷೇತ್ರವನ್ನೇ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಆದ್ರೆ ಆಕ್ಚುಲಿ ಕುರುಕ್ಷೇತ್ರ ಅನ್ನೋ ಭಾಗ ತುಂಬಾ ದೊಡ್ಡದಾಗಿರುವಂತಹ ಪ್ಲೇಸ್, ಅರೌಂಡ್ 156 ಕಿಲೋಮೀಟರ್ ಅಂತ ಹೇಳ್ತಾರೆ. 156 ಕಿಲೋಮೀಟರ್ನಷ್ಟು ದೊಡ್ಡದಾಗಿರೋದು ಅಂದ್ರೆ ಈಗಿನ ಕಾಲದಲ್ಲಿ 5 ಡಿಸ್ಟ್ರಿಕ್ಟ್ಗಳು ಸೇರಿ ಇದು ಒಂದು ಕುರುಕ್ಷೇತ್ರ ಅನ್ನೋ ಭಾಗ ಆಗಿದೆ. ಆದ್ರೆ ಕುರುಕ್ಷೇತ್ರ ಅನ್ನೋ ಡಿಸ್ಟ್ರಿಕ್ಟ್ ಈಗ ಬೇರೆ ಇದೆ, ಬೇರೆ ಬೇರೆ ರೀತಿಯಿಂದ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿದ್ದಾವೆ. ಮತ್ತೆ ಇಷ್ಟು ದೊಡ್ಡದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಕಡೆ ಅಭಿಮನ್ಯು ಸತ್ತಿರೋದಾಗ್ಲಿ, ಇನ್ನೊಂದು ಕಡೆ ಕರ್ಣನ ಸತ್ತಿದ್ದಾಗ್ಲಿ, ಇದೆಲ್ಲಾನು ಕೂಡ ಸ್ವಲ್ಪ ಸ್ವಲ್ಪ ಕುರುಹುಗಳೇ ಇದೆ. ಕುರುಹು ಅನ್ನೋದಕ್ಕಿಂತ ಆ ಪ್ಲೇಸ್ನ ಗುರುತಿಸಿದ್ದಾರೆ. ಮತ್ತೆ ಇದನ್ನೆಲ್ಲ ಮಾಡಿರೋದು ಆದಿಶಂಕರಾಚಾರ್ಯರು. ಅಲ್ಲಿವರೆಗೂ ಈ ಯಾವಾಗ ಮಹಾಭಾರತ ಯುದ್ಧ ಮುಗಿತೋ ಆಗ ಅನ್ಕೊಂಡಿದ್ದು ಎಲ್ಲರೂ ಹೋಗ್ಬಿಡ್ತಾರೆ ಅವ್ರವ್ರ ಸ್ಥಿತಿಗೆ, ಎಷ್ಟೋ ಜನ ಸತ್ತು ಹೋಗ್ತಾರೆ, ಇಡೀ ಭೂಮಿಯೆಲ್ಲ ಕೆಂಪಾಗಿರುತ್ತೆ. ಮತ್ತೆ ಅದನ್ನೆಲ್ಲ ಬಿಟ್ಕೊಂಡು ಹೋದ್ಮೇಲೆ ಎಷ್ಟೋ ವರ್ಷಗಳ ಕಾಲದವರೆಗೆ ಅದು ಒಂದು ಕಾಡಿನ ಹಾಗೆ ಬೆಳೆದ್ಬಿಟ್ಟಿತ್ತಂತೆ. ಆದರೆ ನನಗೊಂದು ಆಶ್ಚರ್ಯ ಆಗೋದು, ಇಷ್ಟು ಶಂಕರಾಚಾರ್ಯರು ಬರೋವರೆಗೂ ಅಂದರೆ 4000 ವರ್ಷಗಳವರೆಗೂ ಏನು ಕುರುಕ್ಷೇತ್ರ ಅನ್ನೋದು ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ. ಆಗೇನು ಇನ್ನೂ ಮುಸಲ್ಮಾನರ ಒಂದು ಆಕ್ರಮಣ ಕೂಡ ಇರಲಿಲ್ಲ, ಬರೀ ಬೌದ್ಧ ಜೈನರ ಒಂದು ಪ್ರಭಾವ ಮಾತ್ರ ಇತ್ತು. ಆಗ ಆದಿಶಂಕರಾಚಾರ್ಯರು ಬಂದು ಇದನ್ನೆಲ್ಲ ಗುರುತಿಸಿ ಹಿಂದೂ ಧರ್ಮ ಸನಾತನ ಧರ್ಮ ಇಂಥ ಮಹಾಭಾರತ ಯುದ್ಧ ನಡೆದಿರುವಂಥದ್ದನ್ನು ಗುರುತಿಸಿರೋದು ಎಲ್ಲ ಕೀರ್ತಿ ನಮ್ಮ ಆದಿಶಂಕರಾಚಾರ್ಯರಿಗೆ ಹೋಗುತ್ತೆ. ಆನಂತರ ಎಷ್ಟೋ ಅಕ್ಷೋಹಿಣಿ ಸೈನ್ಯ ಇಲ್ಲಿ ಭಾಗವಹಿಸಿತ್ತು. ಆ ಅಕ್ಷೋಹಿಣಿ ಸೈನ್ಯನ ನಾವು ಕೌಂಟ್ ಮಾಡಲಿಕ್ಕೆ ಹೋದರೆ ನನಗಂತೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ಎಷ್ಟು ಅಂತ ಗೊತ್ತಾಗೋಕೆ. ಅಷ್ಟು ದೊಡ್ಡದಾಗಿರೋ ಸೈನ್ಯ ಇದರಲ್ಲಿ ಭಾಗವಹಿಸಿತ್ತು. ಈಗಲೂ ಕೂಡ ಆ ಯುದ್ಧವನ್ನು ಅಲ್ಲಿ ಅದರಲ್ಲಿ ಭಾಗವಹಿಸಿದ ಜನರನ್ನು ಯಾವುದೇ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಆಗಲಿ, ಫಸ್ಟ್ ವರ್ಲ್ಡ್ ವಾರ್ ಆಗಲಿ ಜೊತೆಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸರೋವರ ಇಷ್ಟು ದೊಡ್ಡದಾಗಿದೆ, ನನಗಂತೂ ಫುಲ್ ಒಂದು ಪ್ರದಕ್ಷಿಣೆ ಹಾಕೋಕೆ ಏನೂ ಆಗಲಿಲ್ಲ. ನಾನು ಇಲ್ಲಿಯ ಮೇನ್ ಪ್ಲೇಸಸ್ ಏನಿದೆ ಅದನ್ನು ಮಾತ್ರ ನೋಡಿದೆ. ಅಂದರೆ ಇಲ್ಲಿ ಬ್ರಹ್ಮ ಸರೋವರಕ್ಕೆ ಬಂದಮೇಲೆ ಸರ್ವೇಶ್ವರ ದೇವಸ್ಥಾನ ಇದೆ, ಮತ್ತು ಇದು ಗೀತೋಪದೇಶದ ಒಂದು ಈ ಚಿತ್ರ ಇರುವಂಥದ್ದು, ಮತ್ತು ಮೇನ್ ದ್ರೌಪದಿ ಕೂಪ ಮತ್ತು ಅಥವಾ ಚಂದ್ರಕೂಪ, ಅದನ್ನು ಕೂಡ ಈ ಇಷ್ಟೆಲ್ಲನ್ನು ನೋಡ್ಕೊಂಡು ಹೋಗ್ಬೋದು. ಇದು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಮತ್ತು ಸಂಜೆ 9 ಗಂಟೆವರೆಗೂ ಓಪನ್ ಇರುತ್ತೆ. ಆ ದೇವಸ್ಥಾನಗಳು ಮಾತ್ರ 8 ಗಂಟೆಗೆ ಮುಚ್ಚುತ್ತವೆ ಇಲ್ಲಿ ಇದೆಲ್ಲ. ಸೊ ಇಲ್ಲಿ ಒಳಗಡೆ ಬಂದಮೇಲೆ ಕೂಡ ಸ್ವಲ್ಪ ನಡಿಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಟೈಮ್ ಇಟ್ಕೊಂಡು ಬರಬೇಕು. ಈ ಕುರುಕ್ಷೇತ್ರದಲ್ಲಿ ಈ ಬ್ರಹ್ಮ ಸರೋವರಕ್ಕೆ ಸ್ಪೆಷಲಿ ಡೈಲಿ ಸಂಜೆ ಆರತಿ ಇರುತ್ತೆ, ಅದನ್ನು ಕೂಡ ನೋಡಬಹುದು. ಆಮೇಲೆ ಈ ನಾರ್ತ್ ಸೈಡಲ್ಲೆಲ್ಲ ಗಂಗೆಗೆ ಹೇಗೆ ಆರತಿ ಮಾಡ್ತಾರೋ ಹರಿದ್ವಾರ್, ಋಷಿಕೇಶ್ ಮತ್ತೆಲ್ಲ ಕಡೆಗೂ ಕಾಶಿನಲ್ಲಿ ಹೇಗೆ ನದಿಗೆ ದೇವಿ ಅಥವಾ ತಾಯಿ ಅಂತ ಆರತಿ ಮಾಡ್ತಾರೋ ಆ ಥರ ಇಲ್ಲಿ ಕೂಡ ಮಾಡ್ತಾರೆ. ಇದನ್ನು ಇದ್ರ ಜೊತೆಗೆ ಈ ಆರತಿಯನ್ನು ನೋಡಿ ನೀವು. ಇಲ್ಲಿಗೆ ನಾನು ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಮತ್ತು ನಾಳೆಗೆ ಇನ್ನೊಂದಿಷ್ಟು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ.